ಕೇಂದ್ರ ಸರ್ಕಾರ ಪರವಾಗಿಲ್ವಾ ಅಂದ್ರೆ ಜನಗಳಿಗೆ ಸ್ವಲ್ಪ ಅವರಿಂದ ಅನುಕೂಲ ಇದೆ. ಈ ಬಾರಿ ಮೋದಿ ಇಲ್ಲಿ ಬಂದು ಕಾರ್ಯಕ್ರಮ ಮಾಡ್ತಾ ಇರೋದು ಮದ್ದೂರಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತಾ ಅಂತ. ಹಣದಾಗ ಒಂದು ಪೆಟ್ರೋಲ್ಗೆ 5 ರೂಪಾಯಿ ಜಾಸ್ತಿ ಮಾಡ್ಬಿಟ್ರು ಸಾಕು ಸ್ಟ್ರೈಕ್ ಮಾಡ್ತಿದ್ರು. ಇವತ್ತು ನೆನ್ನೆ ಇದಕ್ಕೆ ಈಗ 4 ದಿವಸ ಆಗಿದೆ 60 ರೂಪಾಯಿ ಜಾಸ್ತಿ ಮಾಡೋರೆ. ಆದ್ರೆ ಯಾರು ಏನು ಮಾತು ಕೇಳ್ತಾ ಇಲ್ಲ. ಈ ಎರಡು ಡಬಲ್ ಸರ್ಕಾರ ಇದ್ರೂ ಕೂಡ ಈಗ ಮೋದಿ ಅವರು ಪದೇ ಪದೇ ಬರ್ತಕ್ಕಂತದ ಅವಶ್ಯಕತೆ ಏನಿದೆ? ಮೊದಲೆಲ್ಲ ಕೋವಿಡ್ ಮತ್ತೊಂದು ಫ್ಲಡ್ ಎಲ್ಲ ಆದಾಗ ಅವರು ಭೇಟಿನೇ ಕೊಡಲಿಲ್ಲ. ನಿಮ್ಮ ಆಗಿನ ಕಾಲದ ಚುನಾವಣೆಗೂ ಈ ಚುನಾವಣೆಗೆ ಏನು ವ್ಯತ್ಯಾಸ ಏನಿಲ್ಲ. ಅವರ ಸರ್ಕಾರ ಬಂದಾಗ ಅವ್ರವ್ರ ಕಡೆ ಮಾತಾಡ್ಕೊಂಡು ಹೋಗಿದ್ರು, ಅವ್ರವ್ರ ಸಂಪಾದನೆ ಮಾಡ್ಕೊಂಡು ಹೋಗಿದ್ರು ಅಷ್ಟೇ, ಇನ್ನೇನು ಮಾಡ್ತಾರೆ. ಅವಾಗ ಇವಾಗ ಎಲ್ಲ ಅಲೆಗಳಾಗ್ತಾನೆ, ಮೋದಿ ಬಂದ್ಮೇಲೆ ತಾನೆ ಅಲೆ ಜಾಸ್ತಿ ಆಗುತ್ತೋ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಮದ್ದೂರಿಗೆ ಬರ್ತಾ ಇದ್ದಾರೆ. ನಾನೀಗ ಮದ್ದೂರಲ್ಲಿದ್ದೀನಿ. ಇಲ್ಲಿಂದ ಜಸ್ಟ್ 1-1.5 ಕಿಲೋಮೀಟ್ರ್ ವೇದಿಕೆ. ಎಲ್ರಿಗೂ ಏನು ಅಂತಂದರೆ ಇಲ್ಲಿ ಇದುವರೆಗೂ BJP ಮದ್ದೂರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿಲ್ಲ, ಗೆಲುವನ್ನು ಸಾಧಿಸಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಬೈ ಎಲೆಕ್ಷನ್ KR ಪೇಟೆ ನಾರಾಯಣಗೌಡ ಗೆದ್ದಿದ್ಬಿಟ್ರೆ BJP ಇವತ್ತಿನವರೆಗೂ ಗೆದ್ದಿಲ್ಲ. ಒಂದು ಜಿಲ್ಲಾ ಪಂಚಾಯಿತಿ ಕೂಡ ಮಂಡ್ಯದಲ್ಲಿ BJP ಗೆದ್ದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಬರ್ತವ್ರೆ ಮದ್ದೂರಿಗೆ. ಏನು ಸಮಾಚಾರ? ಪ್ರಧಾನಿ ನರೇಂದ್ರ ಮೋದಿ ಅವರು ಹೈವೇ ಉದ್ಘಾಟನೆಗೋಸ್ಕರ ಬರ್ತಾ ಇದ್ದಾರೆ. ಅದರ ಎಫೆಕ್ಟ್ ಇದೆ ಅಷ್ಟೇ ಅಷ್ಟೇ. ಈಗ ಈ ರೋಡ್ನ ಕಾಂಗ್ರೆಸ್ ಅವ್ರು ನಾವು ಮಾಡಿದ್ವಿ, JDS ಅವ್ರು ನಾವು ಮಾಡಿದ್ವಿ ಅಂತಾರೆ. ಬಟ್ ಯಾರು ಮಾಡೋದಕ್ಕೆ ಅನ್ನೋದಕ್ಕಿಂತ ರೋಡಿಂದ ಉಪಯೋಗ ಇದೆಯಾ? ಏನು ಕತೆ ನೀವು? ಉಪಯೋಗ ಇದೆ ಸರ್, ಉಪಯೋಗ ಇದೆ. ಫ್ಲೈಓವರ್ ಆಯಿತು, ವ್ಯಾಪಾರ ಕಡಿಮೆ ಆಯಿತು ಅಂತಾರೆ. ಅದೇನೋ ಸಮಸ್ಯೆ? ಅದರ ಸಮಸ್ಯೆ ಏನಿಲ್ಲ ಸರ್. ಸರ್ವಿಸ್ ರಸ್ತೆ ಇದೆಯಲ್ಲ, ಅದ್ರದ್ದೇನು ತೊಂದರೆ ಏನಿಲ್ಲ. ಫ್ಲೈಓವರ್ ಇರೋದು ಜನಕ್ಕೆ ಅನುಕೂಲಕ್ಕೋಸ್ಕರ ಮಾಡಿದ್ದಾರೆ ಅಷ್ಟೇ. ಈಗ ನರೇಂದ್ರ ಮೋದಿ ಬರ್ತಾವ್ರಲ್ಲ, ಯಾಕೆಂದರೆ ನರೇಂದ್ರ ಮೋದಿನೇ ಪ್ರಚಾರಕ್ಕೆ ಬರ್ತಾರೆ ಅಂದರೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಇವೆಲ್ಲ ಪೊಲಿಟಿಕಲ್ ಲೆಕ್ಕಾಚಾರ. ಏನು BJPಗೆ ಲಾಭ ಆಗುತ್ತಾ ಮಂಡ್ಯದಲ್ಲಿ? ಆಗುತ್ತೆ ಸರ್, ಆಗುತ್ತೆ. ಯಾವ ಥರ? ನರೇಂದ್ರ ಮೋದಿ ನೋಡಿ ಜನ ಓಟ್ ಹಾಕೋದು ಅಷ್ಟೇ ಸರ್. ಆಗ್ತಾರಾ? ಆಗ್ತಾರೆ. ನಿಮ್ಮ ಆಯ್ಕೆ ಇದುವರೆಗೆ ಯಾರಾಗಿತ್ತು? ನಮ್ಮ ಕುಮಾರ್ ಸ್ವಾಮಿ ಇದ್ರು ಮೊದಲು JDS ಅಲ್ಲಿ ಇದ್ದಾಗ. ಹಿಂಗೆ ಈಗ ದಿಢೀರ್ನ ಇದ್ದಾಗ ಅವಾಗ ಇವಾಗ ಎಲ್ಲ ಅಲೆಗಳಾಗ್ತಾನೆ, ಮೋದಿ ಬಂದ್ಮೇಲೆ ತಾನೆ ಅಲೆ ಜಾಸ್ತಿ ಆದದ್ದು ಅಲ್ಲ. ಈಗ ಅಲ್ಲಿ ಮೋದಿ ಲೋಕಸಭೆ ಪ್ರಧಾನಿ, ಇಲ್ಲಿ ವಿಧಾನಸಭೆಗೆ ಹೆಂಗೆ ಸಂಬಂಧ? ವಿಧಾನಸಭೆಗೆ ಇಲ್ಲಿ DC ತಮ್ಮಣ್ಣವ್ರದ್ದು ಇತ್ತು. ಇವಾಗ ಈ ಸಾರಿ ಸ್ವಾಮಿ ಗೌಡರು ಬಂದಿರೋದ್ರಿಂದ ಮದ್ದೂರಲ್ಲಿ ಅಲೆ ಇದೆ ಈ ಸಾರಿ BJPಗೆ. ಸ್ವಾಮಿ ಗೌಡ ಆರೆಂಜ್ ಒಳ್ಳೆಯವರ? ಏನು ಕತೆ? ಒಳ್ಳೆಯವರು, ಒಳ್ಳೆ ಜನ, ಸಾರ್ವಜನಿಕವಾಗಿ ಕೆಲಸ ಮಾಡ್ತಾರೆ. ಅವರು ಬಡವ್ರಿಗೆಲ್ಲ ಸ್ಪಂದನೆ ಮಾಡಿದ್ದಾರೆ ಚೆನ್ನಾಗಿ. ಒಂದು 7-8 ವರ್ಷದಿಂದ ಎಲ್ಲ ಲೋಕಲ್ ಇದಾಗಿ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಯಾರೇ ಎಲ್ಲ ಹೋಗ್ಬೇಕು ಅಂದರೂ ಹೋಗ್ತಾರೆ. ಅದರಿಂದ ಜನ ಈ ಸರಿ ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ನಿರ್ಧಾರ ಇದೆ, ಮಾಡ್ತಾರೆ ಸರ್. ಓಕೆ, ಅಂದರೆ ಈಗ ಬರೀ ನಿಮ್ಮ ಆಯ್ಕೆನ ಮದ್ದೂರು ಜನ ಏನಾರ ರಿಸಲ್ಟ್ ಕೊಡ್ಬೋದು ಅಂತನ? ಕೊಡ್ತಾರೆ ಸರ್, ಮದ್ದೂರು ಜನ ಚೇಂಜ್ ಆಗುತ್ತೆ. ನಿಮ್ಮ ಹೆಸರು ಗೌಡ್ರೆ? ಮಾತಾಡಿ. ಶಿವಲಿಂಗೇಗೌಡರು ಹೆಂಗ್ ನಡೀತಾ ಇದೆ ವ್ಯಾಪಾರ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಇವತ್ತೇನೋ ಮೋದಿ ಬರ್ತಾರ ಅಂತ ಬಂದ ಮಾರ್ಕೆಟ್ ಕ್ಲೋಸ್ ಆಗಿದೆ. ಏನ್ ಸಮಾಚಾರ ಈ ಸರಿ ಚುನಾವಣೆ? ನರೇಂದ್ರ ಮೋದಿ ಪ್ರಧಾನಿ ಬರ್ತಾವ್ರೆ, ಏನಾದ್ರು ಲಾಭ ಆಗುತ್ತಾ BJP ಅವ್ರಿಗೆ? ಅದು ಜನಗಳು ತೀರ್ಮಾನ ಕೊಡ್ತಾರೆ, ನಾವು ಕೊಡಕ್ಕಾಗಲ್ಲ. ಯಾಕೆ ನಾನು ಹೇಳಿದ್ರೆ ನಾನು ವೋಟ್ ಹಾಕಲ್ವ, ನಾನು ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕೋದು. ಗೆದ್ದಿಲ್ಲ ನಿಜ. ಈ ಬಾರಿ ಮೋದಿ ಇಲ್ಲಿ ಬಂದು ಕಾರ್ಯಕ್ರಮ ಮಾಡ್ತಾ ಇರೋದು ಮದ್ದೂರಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತಾ ಅಂತ ಆಗ್ಬೋದು ಅಂತ ನಮ್ಮ ಭಾವನೆ. ಯಾಕೆಂದರೆ SP ಸ್ವಾಮಿ ಗೌಡರು ಇರೋದ್ರಿಂದ ಯಪ್ಪ ತುಂಬ ಒಳ್ಳೆಯ ವ್ಯಕ್ತಿ. ಎರಡನೇದೇನಪ್ಪ ಅಂತಂದರೆ ಅವರು ಸಾಮಾಜಿಕ ಕಾರ್ಯಕರ್ತರಲ್ಲಿ ಸ್ವಲ್ಪ ಇದಾಗಿದ್ದಾರೆ. ಜನಗಳಿಗೆ ಸ್ವಲ್ಪ ಅವರಿಂದ ಅನುಕೂಲ ಇದೆ, ಆಗ್ಬೋದು ಅನ್ನೋ ಭಾವನೆ. ಅದು ನಾವು ಹೇಳಲಿಕ್ಕಾಗೋದಿಲ್ಲ, ನಮ್ಮ ಭಾವನೆ ಆಗ್ಬೋದು ಅಂತ ನಮಗೆ. ಕೇಂದ್ರ ಸರ್ಕಾರ ಪರವಾಗಿಲ್ವಾ ಅಂದರೆ? ಕೇಂದ್ರ ಸರ್ಕಾರ ಓಕೆ. ಆಗೆಲ್ಲ ಏನಾಗ್ತಿತ್ತಂದರೆ ಒಂದು ಯಾವುದೋ ಒಂದು ಸಣ್ಣದಾಗ ಒಂದು ಪೆಟ್ರೋಲ್ಗೆ 5 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಸಾಕು ಸ್ಟ್ರೈಕ್ ಮಾಡ್ತಿದ್ರು. ಇವತ್ತು ನೆನ್ನೆ ಇದಕ್ಕೆ ಈಗ 4 ದಿವಸ ಆಗಿದೆ 60 ರೂಪಾಯಿ ಜಾಸ್ತಿ ಮಾಡೋರೆ. ಆದರೆ ಯಾರು ಏನು ಒಂದು ಮಾತು ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ ಜನ? ಗೊತ್ತಿಲ್ಲ, ಜನಗಳು ಚೇಂಜಸ್ ಆಗಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಬಟ್ ಏನು ನಾವು ಮದ್ದೂರು ಅಂತ ಬಂದಾಗ ಇದು JDS ಪ್ರಬಲವಾಗಿತ್ತು. ಕಾಂಗ್ರೆಸ್ಸು ಫಸ್ಟು ಕಾಂಗ್ರೆಸ್ಸೇ ಪ್ರಬಲ ಇದ್ದಿದ್ದು, ಆನಂತರ JDS. ಇವಾಗ ನೋಡಬೇಕು BJP ಕಮೆಂಟ್ಸ್ ಆಗ್ಬೋದು ಅಂತ ಭಾವನೆ. ಆದರೆ ತುಂಬ ಒಳ್ಳೆಯದು ನಮಗೂ. ಅಂದರೆ ಜನಗಳೇನು ಅಂತಂದರೆ ಮೋದಿ ಅನ್ನೋದಕ್ಕಿಂತ ಇಲ್ಲಿ ಸ್ವಾಮಿ ಗೌಡ ಅಂತ JDS ಅಲ್ಲಿದ್ದರು, ಅವ್ರು BJP ಸೇರ್ಕೊಂಡವ್ರು. ಆ ಕಾರಣಕ್ಕೆ ಒಂದಷ್ಟು ಇಲ್ಲಿ ಜನರ ಅವ್ರ ಮುಖ ನೋಡಿ, ಮೋದಿ ಮುಖ ನೋಡಿ ಅಂತ ಅನ್ನೋದೇನಲ್ಲ. ಇವರಿಬ್ಬರು ಅಭಿಪ್ರಾಯ ಏನು ಅಂತಂದರೆ ಸ್ವಾಮಿ ಗೌಡರು ಒಳ್ಳೆಯವ್ರು ಹಾಗಾಗಿ ಅಂತ. ನರೇಂದ್ರ ಮೋದಿ ಬತ್ತವ್ರು ಏನ್ಬಿಟ್ಟೇನು BJP ಮಾಡ್ತೀವಿ ಅನ್ನೋ ಲೆಕ್ಕಾಚಾರ ಇವ್ರದೇನಿಲ್ಲ. ತಮ್ಮ ಹೆಸರು ಸರ್? ವೆಂಕಟಪ್ಪ ಅಂತ ಹೇಳಿ. ಏನು ಮಾಡ್ತಿದ್ದೀರಿ? ರಿಟೈರ್ಡ್ ಮಾಸ್ಟ್ರು. ಓಕೆ, ಮದ್ದೂರಿಗೆ ಪ್ರಧಾನಿ ಏನು ಹೇಳ್ತೀರಿ? ಪ್ರಧಾನಿ ರಾಜ್ಯ ಇದು ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿ ಅವರು ಬರಬೇಕು, ಬಂದಿದ್ದಾರೆ ಅಷ್ಟೇ, ಬರ್ತಾ ಇದ್ದಾರೆ. ಪೊಲಿಟಿಕಲಿ ಲಾಭ ಆಗುತ್ತೆ ಏನಾದ್ರು BJP ಪಕ್ಷಕ್ಕಿದು ಅಂತ? ಅದು ಪೊಲಿಟಿಕಲ್ ವಿಷಯದಲ್ಲಿ ನಮಗೆ ಅಂಥ ಆಸಕ್ತಿ ಇಲ್ಲ ಸರ್. ಬಟ್ ನೀವೊಬ್ಬ ಮತದಾರ ಆಗಿ ನಾವು ಯಾರಿಗೆ ಮತ ಕೊಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹೇಗೆ ಕೊಡಬೇಕು ಅಂತ ಕೊಡ್ತೀವಿ. ಸಹಜವಾಗಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ. ಈ ಹಿಂದೆ ಬೇರೆ ಬೇರೆ ಸರ್ಕಾರಗಳು ನೋಡಿದ್ರಿ, ಕಾಂಗ್ರೆಸ್ ಯುಪಿಎ ಸರ್ಕಾರ, ರಾಜ್ಯದಲ್ಲಿ ಕುಮಾರ್ ಸ್ವಾಮಿ ಅವರ ಸರ್ಕಾರ. ಯಾವ ಸರ್ಕಾರ ಹೋಗ್ಲಿ ಬೆಸ್ಟ್ ಅನ್ಸುತ್ತೆ ತಮಗೆ? ನಮಗೆ ಕಾಂಗ್ರೆಸ್ ಬೆಸ್ಟ್ ಇತ್ತು ಅಂತ ಹೇಳ್ತೀವಿ. ಈ ಎರಡು ಡಬಲ್ ಸರ್ಕಾರ ಇದ್ರೂ ಕೂಡ ಈಗ ಮೋದಿಯವರು ಪದೇ ಪದೇ ಬರ್ತಕ್ಕಂಥದ್ದು ಅವಶ್ಯಕತೆ ಏನಿತ್ತು ಏನು ಹೇಳಿ? ಈಗ ಎಲೆಕ್ಷನ್ ಅಂತ ಅನ್ನೋ ದೃಷ್ಟಿನಲ್ಲಿ ಬರ್ತಾ ಇದ್ದಾರೆ ಅವರು. ಮೊದಲೆಲ್ಲ ಕೋವಿಡ್ಡು ಮತ್ತೊಂದು ಫ್ಲಡ್ಡು ಎಲ್ಲ ಆದಾಗ ಅವರು ಭೇಟಿನೇ ಕೊಡಲಿಲ್ಲ, ಎಷ್ಟೇ ಇದು ಮಾಡಿದ್ರು ಕೂಡ ಭೇಟಿ ಕೊಡಲಿಲ್ಲ. ಹೀಗಾಗಿ ಇವರು ಒಂದು ಮತದಾನವನ್ನು ಪಡಿಬೇಕು, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಬಿಜೆಪಿ ಅರಳಿಸ್ಬೇಕು ಅಂತೇಳಿ ಪದೇ ಪದೇ ಬರ್ತಾ ಇದ್ದಾರೆ. ಸಕ್ಸಸ್ ಆಗ್ತಾರ? ಸಾಧ್ಯವಿಲ್ಲ, ಆಗೋದಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಸಾಧ್ಯವಿಲ್ಲ. ಕೇರ್ಪೇಟೆ ಮಾಡಿಬಿಟ್ರು ಮತ್ತೆ ಅದು ಏನೋ ಆಯಿತು. ಅದು ನಾರಾಯಣಗೌಡರು ಪಕ್ಷಾಂತರ ಮಾಡಿದ್ರು, ಆ ದೃಷ್ಟಿಯಿಂದ ಏನೋ ಆಯಿತು ಅಲ್ಲಿ. ಅವರು ಯಡಿಯೂರಪ್ಪ ಸ್ವಾಮಿ ಪಕ್ಷಾಂತರ ಮಾಡೋರಲ್ಲ, ಈಗ ಸ್ವಾಮಿ ಪಕ್ಷಾಂತರ ಮಾಡಿದ್ರು ಇಲ್ಲಿ ಸಾಧ್ಯವಿಲ್ಲ ಬಿಡಿ, ಆಗುದಿಲ್ಲ. ಎಸ್, ಓಕೆ. ನರೇಂದ್ರ ಮೋದಿ ಅವತ್ತು ಕೋವಿಡ್ ಬಂದಾಗ ಪ್ರವಾಹ ಬಂದಾಗ ಬರಲಿಲ್ಲ, ಈಗ ಓಟ್ಗೋಸ್ಕರ ಪದೇ 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 ಮಂಡ್ಯಾಗ ಬರ್ತಾರೆ ಅಂತ, ರಾಜ್ಯಕ್ಕೆ ಬರ್ತಾವ್ರೆ ಅಂತ ಅನ್ನೋದು ಅವ್ರ ಲೆಕ್ಕಾಚಾರ. ತಮ್ಮ ಹೆಸರು ಸರ್? ನನಗೇನು ಮಾತಾಡೋಕೆ ಬರ್ದ್ರು ಇಲ್ಲ ಗೌಡ್ರ, ತಮ್ಮ ಹೆಸರು ಹೇಳಿ, ಪರವಾಗಿಲ್ಲ ನಾ ಮಾತಾಡ್ತೀನಿ. ಹೆಸರು 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 ನಮ್ಮ ಹೆಸರು ಸಿದ್ದಪ್ಪ ಅಂತ. ಏನು ಮಾಡ್ತಿದ್ದೀರಿ? ನಾವು ರಿಟೈರ್ಡ್ ಸರ್. ಹೌದು ಸರ್. ಓಕೆ, ಈಗ ಚುನಾವಣೆ ಹತ್ರ ಬಂತು, ಭಾಳಷ್ಟು ಸರ್ಕಾರಗಳು ನೋಡ್ಬಿಟ್ಟಿದ್ದೀರಿ. ನೋಡಿದ್ದೀವಿ. ಯಾವ ಸರ್ಕಾರ ಬೆಸ್ಟ್ ಅನ್ಸುತ್ತೆ ತಮಗೆ? ಈಗ ಇವತ್ತಿನ ಪ್ರಕಾರ ಯಾವ ಸರ್ಕಾರ ನಮ್ಗೆ ಅಷ್ಟಾಗಿ ಹಿಡಿಸ್ತಾ ಇಲ್ಲ. ಓಕೆ, ಏನು ಮಾಡೋದಂಗಾರೆ ಈಗ ಇದ್ದಿದ್ರಲ್ಲಿ? ಅವರು ರಾಷ್ಟ್ರ ಮಟ್ಟದಲ್ಲಿ ಮೋದಿ ಇದ್ದಾರೆ. ಓಕೆ, ಪರವಾಗಿಲ್ಲ ಅಂತ ಅನ್ನಿಸ್ತು. ಇಲ್ಲಿ ಲೋಕಲ್ ತಕ ಬಂದಾಗ ನಾವು ಯಾರು ಸರಿ ಅಂತ ಹೇಳೋಕ್ಕಾಗುತ್ತಪ್ಪ? ನಾನು ಈಗ ಮೇಲ್ಗಡೆ ಅವ್ರೇನೋ ಸರಿ, ಕೆಳಗಡೆ ಇರೋ ಕತೆ ಏನೀಗ? ಕೆಳಗಡೆ ಇರೋ ಕತೆ ಇಲ್ಲೆಲ್ಲ ಹಂಚಿ ಹರಿದೋಗದೆ, ಯಾರು ಇದಾಗ್ತದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಓಟ್ ಎಲ್ಲ ಡಿವೈಡಿಂಗ್ ಆಗ್ತದೆ. ಮೊದಲು JDS ಪ್ಲಸ್ಸು ಕಾಂಗ್ರೆಸ್ ಫೈಟ್ ಇತ್ತು, ಈಗ BJP ಅವ್ರದ್ದು ಇದೆ ಫೈಟ್ ಇದೆ. ಏನಾಗ್ಬೋದು ರಿಸಲ್ಟ್ ನಿಮ್ಮ ಲೆಕ್ಕಾಚಾರ? ನಾನು ಅದೇನು ಹೇಳೋಕ್ಕಲ್ಲಪ್ಪ, ಈ ಲೆಕ್ಕ ಹೇಳ್ತೀನಿ ಅಷ್ಟೇ, ರಿಸಲ್ಟ್ ಹೇಳೋಕ್ಕಾಗೋದಿಲ್ಲ. ಓಕೆ, ನಿಮ್ಮ ಒಪ್ಪಿಗೆ ಮೇರೆಗೆ ಏನು ಎಲ್ಲ ನಿಮ್ಮ ಮದ್ದೂರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನಾವು ಅದು ಗೌಪ್ಯಗೆ ಇಟ್ಟಿದ್ದೀವಿ, ಆಗೋದಿಲ್ಲ. ಗೌಪ್ಯತೆನ ಕಾಪಾಡಬೇಕು, ಆ ಗೌಪ್ಯತೆಗೆ ಭಂಗ ತರಬಾರ್ದು. ಕೇಂದ್ರ ಸರ್ಕಾರ ಓಕೆ, ರಾಜ್ಯದ ಮಾತ್ರ ಅರ್ಧ ಹಂಚೋಗಿದೆ ಅನ್ನೋದು ಇವ್ರ ಲೆಕ್ಕಾಚಾರ. ಇನ್ನೊಂದಷ್ಟು ಜನ ಗೌಡ್ರೆ ಬನ್ನಿ. ಓಟ್ ಹಾಕ್ತೀರಾ ಹಾಕಲ್ವ ನೀವು? ಹೌದಾ? ಬನ್ನಿ ಕಾಮ ಬರಬೇಕು. ಹಾ, ಬನ್ನಿ ಕೂತ್ಕೊಳ್ಳಿ. ತಮ್ಮ ಹೆಸರು? ಶಂಕರಪ್ಪ ಅಂತ. ಏನ್ ಮಾಡ್ತಿದ್ದೀರಿ? ಏನಿಲ್ಲ, ಒಂದು ಪೆಟ್ಟಿ ಅಂಗಡಿ ಸಣ್ಣದು. ಈಗ ನಿಮ್ಮ ಆಗಿನ ಕಾಲದ ಚುನಾವಣೆಗೂ ಈ ಚುನಾವಣೆಗೆ ಏನು ವ್ಯತ್ಯಾಸ? ಭಾರಿ ವ್ಯತ್ಯಾಸ ಇದೆ ಸರ್. ಒಳ್ಳೆಯವ್ರು ಇದ್ರಾಗ ಅವಾಗ ಏನಿಲ್ಲ, ಅವ್ರವ್ರ ಸರ್ಕಾರ ಬಂದಾಗ ಅವ್ರವ್ರ ಕಡೆ ಮಾತಾಡ್ಕೊಂಡು ಹೋಗ್ತಿರು, ಅವ್ರವ್ರ ಸಂಪಾದನೆ ಮಾಡ್ಕೊಂಡು ಹೋಗ್ತೀರ ಅಷ್ಟೇ, ಇನ್ನೇನು ಮಾಡ್ತಾರೆ ಅವರು. ಈಗೇನು ಸಮಾಚಾರ ಈ ಸರಿ ಚುನಾವಣೆಯಲ್ಲಿ ಮದ್ದೂರಲ್ಲಿ? ಸರ್ ಹೇಳಕ್ಕಾಗೋದಿಲ್ಲ ಸರ್, ಇದು ಹೇಳಕ್ಕಾಗೋದು ಈ ಮಟ್ಟಿಗೆ ಆ ಮಟ್ಟಕ್ಕಿದೆ ರಾಜಕೀಯ ಇವತ್ತಿನ. ಇದು ಈ JDS ಭದ್ರಕೋಟೆ ಮದ್ದೂರು ಅಂತಾರಪ್ಪ, ಇಲ್ಲ ಹೇಳಕ್ಕಾಗಲ್ಲ ಸರ್, ಅದು ಹೇಳಕ್ಕಾಗಲ್ಲ. ಓಕೆ, ಸರ್ಕಾರ ಬಂದಾಗ ಮೋದಿ ಸರ್ಕಾರದ ಬಗ್ಗೆ ತಾವೇನು ಹೇಳ್ತೀರಿ? ಏನು ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಮಾಡಿದೆ ತುಂಬ ಚೆನ್ನಾಗೈತೆ, ಹಾಳಾಗೋಗೋರು ಹಂಗೇನಿಲ್ಲ. ಏನಿಲ್ಲ ಈ ರಾಜ್ಯ ಸರ್ಕಾರದ ಕತೆ ಏನು? ಅವ್ರದ್ದೆಲ್ಲ ಚಿತ್ರಾನ್ನ ಕಳ್ಳರು ಹಂಗಾರೆ ಅಂದ್ರೆ. ನಿಮ್ ಕೇಂದ್ರ ಸರ್ಕಾರ ಓಕೆ, ರಾಜ್ಯ ಪರ್ವ ಆ ಥರ ಏನಿಲ್ಲ ಅಂತ. ಓಕೆ, ಯಾರು ಬಂದ್ರೆ ಸರಿ? ಯಾರು ಬಂದ್ರು ಏನು ಸರ್, ಎಲ್ಲ ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ಈಗ ನೋಡಿ ನಮ್ದು ಕುಮಾರಸ್ವಾಮಿ ಬಂದ್ರೆ ಸಾಲ ಮನ್ನಾ ಆಗುತ್ತೆ ರೈತರು, ಅವು ಇವು ಲೆಕ್ಕಾಚಾರ ಹೇಳ್ತಾರೆ. ನಮ್ಗೆ ಒಂದು ಬಾತ್ರೂಮ್ ಫಿಟ್ಟು ಹೋಗಿ ಅದಕ್ಕೆ 15 ದಿವಸ ಆಯಿತು, ಒಂದು ಲೈಟ್ ಇಲ್ಲ, ಏನಿಲ್ಲ, ಏನು ಮಾಡೋಕ್ಕೂ ಪ್ರಯೋಜನ ಇಲ್ಲ. ಯಾರಿಗೆ ಹೇಳ್ಕೊಂಡ್ರು ಹೇಳೂ ಇಲ್ಲ. ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದೀವಿ, ಬಾತ್ರೂಮ್ ಫಿಟ್ ಮನೆ ಮುಂದೆ ಹರಿತಾ ಇದೆ. ಯಾರಿಗೆ ಹೇಳಿದಿರಿ? ಕೌನ್ಸಿಲರ್ಗೆಲ್ಲ ಹೇಳಿದೀವಿ, ಎಲ್ಲದು ಮಾಡಿದೀವಿ. ಈಗ ಯಾವ ವಾರ್ಡು? 2ನೇ ವಾರ್ಡು. ಏನಂತಾರೆ ಕೌನ್ಸಿಲರು? ಎಲ್ಲ ಪಾಪ ಅವರು ನಿಂತ್ಕೊಂಡು ಮಾಡ್ತಾವ್ರೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಯಾರು ಮಾಡ್ತಾ ಇಲ್ಲ? ಮುನ್ಸಿಪಾಲ್ಟಿ ಅಲ್ಲಿ. ಓಕೆ, ಮದ್ದೂರು ಮುನ್ಸಿಪಾಲ್ಟಿ ಅವ್ರು ಏನಾರ ಇವ್ರದ್ದು ಇವ್ರೇನು ವಯಸ್ಸಾದವರು ಕಷ್ಟ ಹೇಳ್ಕೊತವ್ರ, ಕೇಳಿಸ್ಕೊಳ್ಳಿ. ಜನ ರೊಚ್ಗೆದ್ದು ಬೀದಿಗಿಳಿದು ಕೊಳಪಟ್ಟಿ ಹಿಡಿಯೋಕ್ಕೆ ಮೊದಲೇ ಕೆಲಸ ಮಾಡಿ. ಯಾಕೆಂತಂದರೆ ನಿಮ್ಮ ಸಂಬಳ ಕೊಡ್ತಾರೆ, ಸರ್ಕಾರ ಕಾಸು ಕೊಡ್ತದೆ. ಈಗ ಕೌನ್ಸಿಲರು ಹೇಳ್ತಾರೋ ಕೆಲಸ ಮಾಡ್ತಿಲ್ಲ ಅನ್ನೋದು ಇವ್ರ ಆರೋಪ. ಅಲ್ಲ ಕೌನ್ಸಿಲರು ಹೇಳ್ತಿದ್ರು, ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅನ್ನೋದು ಇವ್ರ ಆರೋಪ. ಹಾಗಾಗಿ ಕೌನ್ಸಿಲರಿಗೂ ಮರ್ಯಾದೆ ಕೊಡಲ್ಲ, ಜನಕ್ಕೂ ಮರ್ಯಾದೆ ಕೊಡಲ್ಲ. ಅದು ಯಾವ ಸೀಮೆ ಕೆಲಸ ಮಾಡ್ತೀರ ಅಂತ ಗೊತ್ತಿಲ್ಲ. ಮದ್ದೂರು ಪುರಸಭೆಯವ್ರು ಏನಾರು ನೋಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ ಗೌಡ್ರೆ. ಓಟ್ ಯಾರಿಗೆ? ಹಾಂ, ಓಟ್ ಒಂದು ಮಾಮೂಲಿ ಗೊತ್ತಿದ್ದಲ್ಲ, ಗೌಪ್ಯವಾಗಿ ಇಡ್ಬೇಕು ಅದನ್ನು ಯಾವಾಗಲೂ. ಯಾಕೋ ನಮ್ಮ ಮದ್ದೂರವ್ರು ಭಾಳ ಗೌಪ್ಯ ಗೌಪ್ಯ ಅಂತವ್ರೆ. ನೋಡೋಣ ಅಡ್ಗೋಡೆ ಮೇಲೆ ದೀಪ ಏನಾಗುತ್ತೆ ಅಂತ. ಉಳಿದವರೆಲ್ಲರನ್ನು ಮಾತಾಡ್ತೀನಿ, ಇವ್ರನ್ನಾಗಲೇ ಮಾತಾಡ್ಸೆ, ಜನ ಮಾತಾಡ್ಸಿ. ಥ್ಯಾಂಕ್ ಯು.